ಕುಮಾರಸ್ವಾಮಿ ರಾಜ್ಯಕ್ಕೆ ಸಿಎಂ ಆಗಿದ್ರೆ ನನಗೆ ಸಿದ್ದರಾಮಯ್ಯನೇ ಸಿಎಂ. ದಾವಣಗೆರೆಯಲ್ಲಿ HDK ಸಂಪುಟ ಸಹೋದ್ಯೋಗಿ ಪುಟ್ಟರಂಗಶೆಟ್ಟಿ ಅಚ್ಚರಿಕೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ರಾಜ್ಯಕ್ಕೆ ಸಿಎಂ, ಆದರೆ ನನಗೆ ಸಿದ್ದರಾಮಯ್ಯನೇ ಸಿಎಂ ಅನ್ನುವಂತಹ ಮಾತನ್ನ ಪುಟ್ಟರಂಗ ಶೆಟ್ಟಿ ಅವರು ಹೇಳಿರುವಂಥದ್ದು ಅಚ್ಚರಿಯ ಹೇಳಿಕೆಯನ್ನು ಅವರು ಇವತ್ತು ನೀಡಿದ್ದಾರೆ. ನನ್ನನ್ನ ಸಚಿವನಾಗಿ ಮಾಡಿದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ, ಹಿಂದುಳಿದವರು ಮುಂದುವರಿತಾ ಇರೋದಕ್ಕೆ ಹಿಂದುಳಿದ ಸಿಎಂಗಳು ಕಾರಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೊಗಳುತ್ತಲೇ ಸಿಎಂ HDKಗೆ ಚಾಂಗ್ ಕೊಟ್ರ ಪುಟ್ಟರಂಗ ಶೆಟ್ಟಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. HD ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಸಿಎಂ ಆದರೆ ನನಗೆ ಸಿದ್ದರಾಮಯ್ಯನವರೇ ಸಿಎಂ ಅನ್ನುವಂತಹ ಮಾತನ್ನು ದಾವಣಗೆರೆಯಲ್ಲಿ HDK ಸಂಪುಟ ಸಹೋದ್ಯೋಗಿ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ. ಈ ರೀತಿ ಹೇಳುವ ಮುಖಾಂತರವಾಗಿ ಅಚ್ಚರಿಯ ಒಂದು ಮಾತನ್ನು ಆಡಿರುವಂಥದ್ದು. ನನ್ನನ್ನು ಸಚಿವನಾಗಿ ಮಾಡಿದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ, ಹಿಂದುಳಿದವರು ಮುಂದುವರಿತಾ ಇರೋದಕ್ಕೆ ಹಿಂದುಳಿದ ಸಿಎಂಗಳೇ ಕಾರಣ ಅಂತ ಹೇಳಿದ್ದಾರೆ. ನಾವೊಂದು ಕಡೆ ಹೇಳಿದ್ದೀವಿ, ಅದರಲ್ಲಿ ರಾಜ್ಯವನ್ನು ಕೇಳಿದ್ರೆ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಕರ್ನಾಟಕಕ್ಕೆ ಮುಖ್ಯಮಂತ್ರಿ HD ರೇವಣ್ಣ, HD ಕುಮಾರಸ್ವಾಮಿ ಅವರಿಗೂ ಸಹ ನನಗಂತೂ ಗೊತ್ತು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ನಾವೊಂದು ಕಡೆ ಹೇಳಿದ್ದೀವಿ, ಅದರಲ್ಲಿ ರಾಜ್ಯವನ್ನು ಕೇಳಿದ್ರೆ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಕರ್ನಾಟಕಕ್ಕೆ ಮುಖ್ಯಮಂತ್ರಿ HD ರೇವಣ್ಣ, HD ಕುಮಾರಸ್ವಾಮಿ ಅವರಿಗೂ ಸಹ ನನಗಂತೂ ಗೊತ್ತು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ನಾವೊಂದು ಕಡೆ ಹೇಳಿದ್ದೀನಿ, ಅದರಲ್ಲಿ ರಾಜ್ಯವನ್ನು ಕೇಳಿದ್ರೆ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಕರ್ನಾಟಕಕ್ಕೆ ಮುಖ್ಯಮಂತ್ರಿ HD ರೇವಣ್ಣ, HD ಕುಮಾರಸ್ವಾಮಿ ಅವರಿಗೂ ಸಹ ನನಗಂತೂ ಗೊತ್ತು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ನಾವೊಂದು ಕಡೆ ಹೇಳಿದ್ದೀನಿ, ಅದರಲ್ಲಿ ರಾಜ್ಯವನ್ನು ಕೇಳಿದ್ರೆ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಕರ್ನಾಟಕಕ್ಕೆ ಮುಖ್ಯಮಂತ್ರಿ HD ರೇವಣ್ಣ, HD ಕುಮಾರಸ್ವಾಮಿ ಅವರಿಗೂ ಸಹ ನನಗಂತೂ ಗೊತ್ತು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವರದರಾಜ್, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ವರದರಾಜ್, ಪುಟ್ಟರಂಗ ಶೆಟ್ಟಿ ಅವರು ಸಿದ್ದರಾಮಯ್ಯನವರೇ ನನಗೆ ಸಿಎಂ ಅನ್ನೋದನ್ನ ಹೇಳೋದ್ರ ಮುಖಾಂತರ ಏನ್ ತೋರ್ಸಕ್ ಹೊರಟಿದ್ದಾರೆ ಅಂತ? ವೀಣಾ, ಇವತ್ತು ಸಿದ್ದರಾಮಯ್ಯನವರು ಹುಟ್ಟುಹಬ್ಬ. ಆ ಹಿನ್ನೆಲೆಯಲ್ಲಿ ದಾವಣಗೆರೆಯ ಶ್ಯಾಮದೂರು ಪರ್ವತಮ್ಮ ಒಂದು ಸಮುದಾಯ ಭವನದಲ್ಲಿ ಸಿದ್ದರಾಮಯ್ಯನವರು ಹುಟ್ಟುಹಬ್ಬವನ್ನ ಭರ್ಜರಿ ಆಚರಿಸೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಈ ಸಮಾರಂಭಕ್ಕೆ ಅಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರನ್ನೇ ಎಲ್ಲರೂ ಸಹ ಆಹ್ವಾನವನ್ನ ನೀಡಲಾಗಿತ್ತು. ಯುಟಿ ಮಿನಿಸ್ಟರು, ಮಾಜಿ ಸಚಿವ ಆಂಜನೇಯ ಅವರು, ಪುಟ್ಟರಂಗ ಶೆಟ್ಟಿ, ಮತ್ತೆ HM ರೇವಣ್ಣ, ಈ ರೀತಿಯಾಗಿ ಎಲ್ಲಾ ನಾಯಕರು ಸಹ ಇವತ್ತು ದಾವಣಗೆರೆಗೆ ಆಗಮಿಸಿದ್ರು. ಪುಟ್ಟರಂಗ ಶೆಟ್ಟಿ ಅವರು ಮುಂದೆ ಹೋಗಿ ತಮ್ಮ ಸಿದ್ದರಾಮಯ್ಯನ ಮೇಲಿನ ಅಭಿಮಾನವನ್ನ ಈ ಸಭೆಯಲ್ಲಿ ತೋರ್ಪಡಿಸಿದ್ದಾರೆ. ಅಂದ್ರೆ ರಾಜ್ಯಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರಬಹುದು, ಆದ್ರೆ ನನಗೆ ಜೀವನ ಕೊಟ್ಟವರು ಮತ್ತೆ ಈಗ ಅಂತಕ್ಕೆ ಬೆಳೆಯೋದಕ್ಕೆ ಕಾರಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವರು ಮನಸ್ಸು ಮಾಡದಿದ್ರೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿರ್ತಿದ್ದೆ. 2008ರಲ್ಲಿ ನನಗೆ ಅವರು ಟಿಕೆಟ್ ಅನ್ನ ಕೊಟ್ರು. ಹಾಗಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಹಿಂದುಳಿದವರ ಸಿಎಂಎ ಕಾರಣರಾಗ್ತಾರೆ ಅನ್ನೋದನ್ನು ಸಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ಅಭಿಮಾನವನ್ನ ಈ ಸಭೆಯಲ್ಲಿ ತೋರ್ಪಡಿಸಿದ್ದಾರೆ. ಅದೇ ರೀತಿ ಇಡೀ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಸಭೆಯಲ್ಲಿ ಏನ್ ಸಚಿವರುಗಳು ಎಲ್ಲ ಮಾತಾಡಿದ್ರು, ಎಲ್ಲರೂ ಸಹ ಸಿದ್ದರಾಮಯ್ಯ ಗುಣಗಣವನ್ನ ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ವರದರಾಜ್ ತಮ್ಮ ಮಾಹಿತಿಗಾಗಿ.